ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಜಾರಿಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಹಿಂದೆ December 21 ಅಂತ ಹೇಳಿದ್ರು. ಈಗ ಮನೆ ಮುಖ್ಯಮಂತ್ರಿಗಳು ಕ್ವಶನ್ ಮಾಡಿದ್ದಾರೆ, ಯಾವ ದಿನಾಂಕ ಅರ್ಹತೆ ಏನು ಅರ್ಜಿ ಸಲ್ಲಿಸೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಯುವ ನಿಧಿ ನಿರುದ್ಯೋಗ ಯೋಜನೆ ಬಂದ್ಬಿಟ್ಟು ಡಿಸೆಂಬರ್ 26ರಿಂದ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಣಿ ರಿಜಿಸ್ಟ್ರೇಷನ್ ಕೂಡ ಶುರುವಾಗುತ್ತೆ. ಇಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಲ್ಲಿ ಇದು ನಿಮಗೆ ಗೊತ್ತಿರೋ 5ನೇ ಗ್ಯಾರಂಟಿ ಬಂದ್ಬಿಟ್ಟು ಯುವ ನಿಧಿ ಯೋಜನೆ ಅಂತ. ಇದು ನಿಮಗೆ ಗೊತ್ತಿರೋ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಡಿಪ್ಲೊಮಾದವರಿಗೆ 1500, ಪದವೀಧರರಿಗೆ 3000 ರೂಪಾಯಿ ಅಮೌಂಟ್ ಅಂತ ಹೇಳಿದ್ದಾರೆ. ಇದು ಉದ್ದೇಶ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಜಾರಿಗೊಳಿಸಲಾದ ನಿರುದ್ಯೋಗ ಭತ್ತೆ ಯೋಜನೆ ಅಡಿ December 26ರಿಂದ ರಿಜಿಸ್ಟ್ರೇಷನ್ ಕೂಡ ಶುರುವಾಗುತ್ತೆ. ಜನವರಿ ತಿಂಗಳಲ್ಲಿ ಯುವ ನಿಧಿ ಅಡಿಯಲ್ಲಿ ಜನವರಿಯಿಂದ ಪದವೀಧರರಿಗೆ 3000, ನಿರುದ್ಯೋಗ ಡಿಪ್ಲೊಮಾದಾರರಿಗೆ 1500 ಪ್ರತಿ ತಿಂಗಳು ನೀಡ್ತಾರೆ. 2 ವರ್ಷದ ಗಂಟ ಪ್ರತಿ ತಿಂಗಳಲ್ಲೂ ನೀಡ್ತಾರೆ. ಈ ವರ್ಷ ಬಜೆಟ್ ಅಲ್ಲಿ 250 ಕೋಟಿಯನ್ನು ಇಟ್ಟಿದ್ದಾರೆ. 2023-24ನೇ ಸಾಲಿಗೆ 1.5 ಕೋಟಿ ಅಂತ ಹೇಳಿದ್ದಾರೆ. ನಂತರ 2024-25ನೇ ಸಾಲಿಗೆ 2.5 ಕೋಟಿಯನ್ನು ಹೆಚ್ಚಿಕೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಸ್ಪಷ್ಟನೆ ಮಾಡಿದ್ದಾರೆ. ಸುಮಾರು 5 ಲಕ್ಷ ಡಿಪ್ಲೊಮಾ ಅದೇ ರೀತಿ ಪದವೀಧರರು ಸುಮಾರು 5 ಲಕ್ಷ ಜನರುಗಳಿಗೆ ಇದು ಯೂಸ್ಫುಲ್ ಆಗುತ್ತೆ. ರಿಜಿಸ್ಟ್ರೇಷನ್ ಹೇಗೆ ಅಂದ್ರೆ, ಇದು 26ರಿಂದ ಅರ್ಜಿ ಸಲ್ಲಿಸೋಕೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ನೀವು ಸೇವಾ ಸಿಂಧು ಈ ಹಿಂದೆ ಹೇಗೆ ಯೂಸ್ ಮಾಡಿದ್ರೆ ನೀವು ಅದೇ ರೀತಿ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸೇವಾ ಸಿಂಧು ಮೂಲಕ January 2024ರಲ್ಲಿ ನಿಮಗೆ ಮೊದಲನೇ ಕಂತು ಅಂದ್ರೆ ಫಸ್ಟ್ ಕಂತು ಬಂದ್ಬಿಟ್ಟು ಜನವರಿಯಿಂದ ನಿಮಗೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೇವಾ ಸಿಂಧು ಸೇಮ್ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಲಿಂಕ್ ಎಲ್ಲಿರುತ್ತೆ ಅಂದ್ರೆ ಅಪ್ಲಿಕೇಶನ್ ಒಂದು ಓಪನ್ ಆದಾಗ ನಿಮಗೆ ಲಿಂಕ್ ನ ಸೆಂಡ್ ಮಾಡ್ತೀವಿ. ಬೇಕಾದ್ರೆ ರೆಫರೆನ್ಸ್ ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೇಮ್ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಸೇಮ್ ನಿಮಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇಲ್ಲಿ ಯುವ ನಿಧಿಗೆ ಯಾರು ಅರ್ಹರಲ್ಲ, ಯಾರು ಅರ್ಹರಲ್ಲ ಅಂದ್ರೆ ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶ ಪಡೆದು ಅಧ್ಯಯನ ಮುಂದುವರಿಸುವವರು, ಯಾರು ಈಗ ಡಿಗ್ರಿ ಕಂಪ್ಲೀಟ್ ಆಗಿ ಮಾಸ್ಟರ್ಸ್ ಮಾಡ್ತಾ ಇದಾರೆ, ಅದೇ ರೀತಿ ಉನ್ನತ ಶಿಕ್ಷಣ ಕೂಡ ಬರಿತಾ ಇದಾರೆ, ಅವರು ಅರ್ಹರಿಲ್ಲ. ಮೀನ್ಸ್ ಈಗ ನೀವು ಪ್ರೆಸೆಂಟ್ ಸ್ಟಡಿ ಮಾಡ್ತಾ ಇದ್ರೆ ನೀವು ಅದು ಅರ್ಹರಿಲ್ಲ. ಇನ್ ಕೇಸ್ ನಿಮ್ದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಅದಕ್ಕೆ ಅರ್ಹರಾಗಿರ್ತೀರ. ಅಪ್ರೆಂಟಿಸ್, ಯಾವುದೇ ಅಪ್ರೆಂಟಿಸ್ ಹುದ್ದೆಗಳು ಯಾರಾದ್ರೂ ಅಪ್ರೆಂಟಿಸ್ ಹುದ್ದೆಗಳನ್ನ ಮಾಡ್ತಾ ಇದ್ರೆ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಅದೇ ರೀತಿ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದಾರೆ, ಉದ್ಯೋಗ ಕೂಡ ಮಾಡ್ತಾ ಇದಾರೆ, ಅವರು ಕೂಡ ಅರ್ಹರಿಲ್ಲ. ಅಪ್ರೆಂಟಿಸ್ ಮಾಡೋರು, ಅದೇ ರೀತಿ ಉದ್ಯೋಗ ಮಾಡೋರು, ಅದೇ ರೀತಿ ಪ್ರೆಸೆಂಟ್ ಓದ್ತಾ ಇರೋರಿಗೆ ಅರ್ಹತೆ ಇಲ್ಲ, ಓದಿ ಪಾಸ್ ಆದವರಿಗೆ ಮಾತ್ರ ಇದು ಅರ್ಹತೆ ಅಂತ ಹೇಳಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಅರ್ಜಿ ತಿಳಿಸಲು ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಬೇಕು, SSLC ಅಂಕಪಟ್ಟಿ, SSLC ಮಾರ್ಕ್ಸ್ ಕಾರ್ಡ್ ಬೇಕು, ಪದವಿ ಮತ್ತು ಅಥವಾ ವೃತ್ತಿಪರ ಕೋರ್ಸ್ಗೆ ಪಡೆದ ಪ್ರಮಾಣ ಪತ್ರ, ನಿಮ್ದು ಒರಿಜಿನಲ್ ಪ್ರಮಾಣ ಪತ್ರ, ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ಅದೇ ರೀತಿ ಪಾಸ್ ಸರ್ಟಿಫಿಕೇಟ್ ಅಥವಾ ಪಾಸ್ ಆಗಿರೋ ಸರ್ಟಿಫಿಕೇಟ್ ಪ್ರೂಫ್ ಕೂಡ ಬೇಕಾಗುತ್ತೆ. ನಂತರ ಸ್ವಯಂ ದೃಢೀಕರಣ ಪತ್ರ, ನಿಮ್ದು ಸ್ವಯಂ ದೃಢೀಕರಣ ಪತ್ರ ಅಂದ್ರೆ ಕೋರ್ಸ್ ಮುಗಿದು 6 ತಿಂಗಳಾದ್ರೂ ನಿಮಗೆ ಉದ್ಯೋಗ ಸಿಕ್ಕಿಲ್ಲ ಅಂತೇಳಿ ಸ್ವಯಂ ದೃಢೀಕರಣ ಪತ್ರ ಬರಬೇಕಾಗುತ್ತೆ. ಅಥವಾ ನೋಟರಿ, ನಿಮಗೆ ಗೊತ್ತಾಗ ಲಾಯರ್ ಕೈಲಿ ನೋಟರಿ ಬರೆಸ್ತಾರೆ, ಆ ನೋಟರಿನ ಕೂಡ ನೀವು ಬಳಸ್ಬೋದು. ನಂತರ ಬ್ಯಾಂಕ್ ಖಾತೆ ಪಾಸ್ಬುಕ್ ಪ್ರತಿ, ಅಂದ್ರೆ ನಿಮ್ದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಒಟ್ಟಿನಲ್ಲಿ ಡಿಗ್ರಿ ಡಿಪ್ಲೊಮಾ ಮುಗಿಸಿ ಉದ್ಯೋಗ ನಿರೀಕ್ಷೆಯಲ್ಲಿರುವ ನಿರುದ್ಯೋಗಿ ಯುವಕ ಯುವತಿಯರಿಗೆ 2 ವರ್ಷ ನಿಮಗೆ ಹಣವನ್ನು ಕೂಡ ದೊರಕುತ್ತಾರೆ, ಹಣವನ್ನು ಕೂಡ 2 ವರ್ಷ ನಿಮಗೆ ಕಂಟಿನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್, SSC ಮಾರ್ಕ್ಸ್ ಕಾರ್ಡ್, ನಿಮ್ದು ಡಿಗ್ರಿ ಸರ್ಟಿಫಿಕೇಟ್, ಅದೇ ರೀತಿ ಲಾಯರ್ ಹತ್ರ ನೋಟರಿ ಅಥವಾ ಸ್ವಯಂ ದೃಢೀಕರಣ ಪತ್ರ ಅಂತ ನಿಮಗೆ ಯಾವ ರೀತಿ ಕೆಲಸ ಸಿಕ್ಕಿಲ್ಲ ಅಂತ. ನಂತರ ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ ಪ್ರತಿಯನ್ನು ಕೂಡ ಇದ್ರೆ ನೀವು ಆರಾಮಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.